ನಮಸ್ಕಾರ ಈ ಲಾಸ್ಟ್ 2 ಇಯರ್ಸ್ ಇಂದ ಈ ಕೋವಿಡ್ ಟೈಮ್ ಇಂದ ಎಲ್ಲರೂ ವಾಂಟ್ ಟು ಈಟ್ ಬೆಟರ್ ನಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡ್ಕೋಬೇಕು ಜೊತೆಗೆ ಓವರ್ ಆಲ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ತಿ ಇರಬೇಕು ಅನ್ನೋದು ಒಂದು ಮಹತ್ವದ ಶಿಫ್ಟ್ ಆಗಿದೆ ನಮ್ಮ ಥಿಂಕಿಂಗ್ ಅಲ್ಲಿ ಸೊ ಬೇಸಿಕ್ ಆಗಿ ವಾಟ್ ಆರ್ ದ ಫುಡ್ಸ್ ನಮಗೆ ಹೆಲ್ಪ್ ಆಗುವಂಥ ಫುಡ್ಸ್ ಅಂದರೆ ಪ್ರತಿಯೊಂದು ಫುಡ್ಡಲ್ಲಿ ಅದಕ್ಕೆ ಆದಂಥ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂಥದ್ರಲ್ಲಿ ಒಂದು ಸಿಂಪಲ್ ನಟ್ ಬಗ್ಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ವಾಲ್ನಟ್ ಅಕ್ರೂಟ್ ಎಸ್ ಈ ನಟ್ಟಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಸಿಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಒಮೆಗಾ 3 ಇರ್ಬೋದು ಜಿಂಕ್ ಸೆಲೀನಿಯಂ ವಿಟಮಿನ್ B12 ಇದೆಲ್ಲವನ್ನು ಈ ವಾಲ್ನಟಲ್ಲಿ ಸಿಗುತ್ತೆ ಆ್ಯಂಡ್ ಹಾರ್ಟ್ ಹೆಲ್ತಿ ಕೂಡ ಇಮ್ಯುನಿಟಿಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ಕೊಡ್ಬೋದು ಯಾಕಂದರೆ ಇದು ಬ್ರೈನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಸೊ ಒಂದೇನು ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದಂದರೆ ಈ ವಾಲ್ನಟ್ನ ಓಪನ್ ಆಗಿರೋದನ್ನ ಹೊರಗಡೆ ಬಿಟ್ಟಾಗ ನೀವು ನೋಡಿರ್ತೀರಲ್ಲ ಒಂದು ಸ್ವಲ್ಪ ದಿವಸದಲ್ಲಿ ಒಂಥರ ರ್ಯಾನ್ಸಿಡ್ ಅಂತ ಕರಿತೀವಿ ಟೇಸ್ಟ್ ಸ್ವಲ್ಪ ವೇರಿ ಆದಂಗೆ ಇರುತ್ತೆ ಜೊತೆಗೆ ಒಂಥರ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಓಡರ್ ಇರುತ್ತೆ ಸೊ ಬೆಸ್ಟ್ ವೇ ಈ ವಾಲ್ನಟ್ನ ಸ್ಟೋರ್ ಮಾಡೋದಂದ್ರೆ ಫ್ರಿಡ್ಜಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಆಲ್ಮೋಸ್ಟ್ 3 ಮಂತ್ಸ್ ವರೆಗೂ ಸ್ಟೋರ್ ಮಾಡ್ಬೋದು ಒಂದು ವೇಳೆ ವಿ ಹ್ಯಾವ್ ಲಾಟ್ಸ್ ಆಫ್ ವಾಲ್ನಟ್ಸ್ ಅಂದರೆ ಅದನ್ನ ಫ್ರೀಜರ್ ಅಲ್ಲಿ ಅಪ್ ಟು ಅ ಇಯರ್ ವರೆಗೂ ಸ್ಟೋರ್ ಮಾಡಬಹುದು ಸೊ ಈ ಒಂದು ಸೀರೀಸ್ ಮಾಡೋಣ ಆಯ್ತಾ ಸಿಂಪಲ್ ಆದ ನಮ್ಮ ಅಡುಗೆ ಮನೆಯಲ್ಲಿ ಇರುವಾಗ ಈಗ ನೀವು ಎಲ್ಲೇ ಒಂದು ವಾಲ್ನಟ್ ನೋಡಿದ್ರು ಯು ಅಂಡರ್ಸ್ಟ್ಯಾಂಡ್ ಓಕೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಹಾರ್ಟ್ ಹೆಲ್ತಿ ಮಕ್ಕಳಿಗೂ ಕೊಡ್ಬೋದು ಸೊ ಅಟ್ಲೀಸ್ಟ್ ಒಂದು ದಿವಸಕ್ಕೆ 2-3 ವಾಲ್ನಟ್ ಇತ್ತು ಅಂದರೆ ಮನೆಯಲ್ಲಿ ಪ್ಲೀಸ್ ಧೈರ್ಯವಾಗಿ ಕನ್ಸ್ಯೂಮ್ ಮಾಡಿ ಓವರ್ ಆಲ್ ನಮ್ಮ ಹೆಲ್ತ್ಗೆ ಇದು ಬಹಳ ಅನುಕೂಲ ಥ್ಯಾಂಕ್ ಯು